ശ്രീരാം സമർത്ഥ് തുക്കോജിറാവ് നാമസ്മരണെ മാറത്തൊടങ്ങിയതു. ಹಾಗೂ ಮೂರ್ನಾಲ್ಕು ಬಾರಿ ಶ್ರೀ ಮಹಾರಾಜರ ದರ್ಶನಕ್ಕೆ ಬಂದನು. ಶ್ರೀ ಮಹಾರಾಜರು ವಾಸ ಮಾಡಿದಲ್ಲಿ ಅವನಿಗೆ ದರ್ಶನಕ್ಕೆ ಬರಬೇಕಾಗುತ್ತಿತ್ತು. ಹಾಗೂ ಮನೆ ಯಜಮಾನನಿಗೆ ಅವನ ಆತಿಥ್ಯ ಮಾಡುವುದರಲ್ಲಿ ಸಾಕು ಸಾಕಾಗಿ ಹೋಗುತ್ತಿತ್ತು. ಆದ್ದರಿಂದ ಅವನು ಶ್ರೀ ಮಹಾರಾಜರಿಗೆ ಅರಮನೆಗೆ ಬರುವುದಕ್ಕಾಗಿ ವಿನಂತಿಸಿದನು. ಅಲ್ಲದೆ ರಾಜಕಾರಣದ ಗುಪ್ತ ವಿಷಯಗಳನ್ನು ಅರಮನೆಯಲ್ಲಿ ಎಷ್ಟು ಮನಸ್ಸು ಬಿಚ್ಚಿ ಹಾಗೂ ಸ್ವಸ್ಥತೆಯಿಂದ ಮಾತನಾಡಲು ಬರುತ್ತದೆಯೋ ಅಷ್ಟು ಬೇರೆ ಜನರ ಮನೆಯಲ್ಲಿ ಮಾತನಾಡಲು ಬರುವುದಿಲ್ಲವೆಂಬ ಅವನ ಅಭಿಪ್ರಾಯವು ಯೋಗ್ಯವೇ ಆಗಿದ್ದಿತು. ಶ್ರೀ ಮಹಾರಾಜರು ಅವನ ಅಭಿಪ್ರಾಯವನ್ನು ಒಪ್ಪಿಕೊಂಡರು. ಹಾಗೂ ಅವನಿಗೆ, ನಿಮಗೆ ಬೇಕಾದಾಗ ನಾನು ಬರುವುದಿಲ್ಲ, ನನಗೆ ಬೇಕೆನಿಸಿದಾಗ ನಾನು ಅರಮನೆಗೆ ಬರುತ್ತೇನೆ ಹಾಗೂ ನನಗೆ ಯೋಗ್ಯವೆನಿಸಿದಾಗ ಹೋಗುತ್ತೇನೆ ಎಂದಿಷ್ಟೇ ಹೇಳಿದರು. ಶ್ರೀ ಮಹಾರಾಜರ ಪರಿಚಯ ಬಹಳಷ್ಟು ಗಾಢವಾದ ಮೇಲೆ ಒಮ್ಮೆ ರಾಜನ ಮನಸ್ಸಿನಲ್ಲಿ ಶ್ರೀ ಮಹಾರಾಜರಿಗೆ ಅತ್ಯಂತ ಬಡತನವಿರುತ್ತದೆ, ನಾವು ಇವರಿಗೆ ಏನಾದರೂ ಮಾಡಬೇಕು ಎಂಬ ವಿಚಾರ ಬಂದು ಅವನು ಮೂರು ಊರುಗಳ ಇನಾಮಿನ ಸನದು ಬರೆಯಿಸಿ ಶ್ರೀ ಮಹಾರಾಜರನ್ನು ಕರೆ ಕಳುಹಿಸಿದನು. ಶ್ರೀ ಮಹಾರಾಜರು ಕರೆಯಲು ಬಂದ ಮನುಷ್ಯನಿಗೆ ಈಗ ಬರುತ್ತೇನೆ ಎಂದು ಹೇಳಿ ಮತ್ತೆ ಜನರೊಡನೆ ಮಾತನಾಡುವುದರಲ್ಲಿ ತಲ್ಲೀನರಾಗುತ್ತಿದ್ದರು. ಈ ರೀತಿ 10-15 ಬಾರಿ ಕರೆಯಲು ಬಂದು ಹೋದರು. 2 ದಿನ ಕಳೆದವು. 3ನೇ ದಿನ ರಾಜನು ತಮ್ಮ ದರ್ಶನವಾಗದ ಹೊರತು ನಾನು ಊಟ ಮಾಡುವುದಿಲ್ಲ ಎಂದು ಹೇಳಿ ಕಳುಹಿಸಿದನು. ಹಾಗೂ ಕರೆಯಲು ಹೋದ ಮನುಷ್ಯನಿಗೆ ಏನಾದರೂ ಮಾಡಿ ಅವರನ್ನು ಅರಮನೆ ಕರೆದುಕೊಂಡೇ ಬರಬೇಕು ಎಂದು ಆದೇಶ ಮಾಡಿದನು. ತಮ್ಮನ್ನು ಭೇಟಿಯಾಗದ ಹೊರತು ಊಟ ಮಾಡುವುದಿಲ್ಲ ಎಂಬ ರಾಜನ ಅಭಿಪ್ರಾಯವನ್ನು ಕೇಳಿದೊಡನೆ ಶ್ರೀ ಮಹಾರಾಜರು ಅರಮನೆಗೆ ಹೋಗುವ ಸಿದ್ಧತೆ ಮಾಡಿದರು. ಶ್ರೀ ಮಹಾರಾಜರು ಬಂದೊಡನೆ ರಾಜನು ಎದುರುಗೊಂಡನು. ಹಾಗೂ ಸಾಷ್ಟಾಂಗ ನಮಸ್ಕಾರ ಮಾಡಿ ತನ್ನ ಸಿಂಹಾಸನದ ಮೇಲೆ ಕೂಡಿಸಿದನು. ಅನಂತರ ಅವನು ಮೊದಲೇ ಸಿದ್ಧಗೊಳಿಸಿದ ಸನದಿನ ಕಾಗದವನ್ನು ಅತ್ಯಂತ ಆದರದಿಂದ ಇವರ ಪಾದಗಳ ಮೇಲಿಟ್ಟು ಮತ್ತೆ ನಮಸ್ಕಾರ ಮಾಡಿದನು. ಶ್ರೀ ಮಹಾರಾಜರು ಇದು ಏನು ಇರುತ್ತದೆ ಎಂದು ಆ ಕಾಗದವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡರು. ಸ್ವಲ್ಪ ಓದಿ ನೋಡಿದರು. ಹಾಗೂ ಚರ್ರನೆ ಹರಿದು, ನನ್ನ ಪರಮಾರ್ಥವು ಇಂಥ ದೈನ್ಯತನದ ಪರಮಾರ್ಥವಲ್ಲ, ನನಗೆ ಕೊಡುವ ರಾಮರಾಯನು ಸಮರ್ಥನಿರುತ್ತಾನೆ ಎಂದು ಅವನಿಗೆ ಹೇಳಿದರು. ತುಕೋಜಿರಾವ್ ತೇಜಸ್ವಿಯೇನೋ ನಿಜ, ಆದರೆ ತಾನಾಗಿಯೇ ಬಂದು ಪಾದಗಳ ಹತ್ತಿರ ಉರುಳಾಡುತ್ತಿರುವ ಲಕ್ಷ್ಮಿಯನ್ನು ಪಾದಗಳಿಂದಲೇ ದೂರ ಸರಿಸುವುದರಲ್ಲಿ ವ್ಯಕ್ತವಾಗುವ ಶ್ರೀ ಮಹಾರಾಜರ ಅಂಗಭೂತ ನಿಸ್ಪೃಹತೆಯ ತೇಜವನ್ನು ನೋಡಿ ರಾಜನು ಹಾಗೂ ಅಲ್ಲಿ ಉಪಸ್ಥಿತರಿದ್ದ ಎಲ್ಲ ಜನರು ಚಕಿತರಾಗಿ ಹೋದರು. ಸದ್ಗುರುನಾಥ ಮಹಾರಾಜ ಕೀ ಜೈ, ಜೈ ಜೈ ರಘುವೀರ ಸಮರ್ಥ.